ಅರ್ಜುನ ಸಾವಿನ ನೋವಿನೊಂದಿಗೆ ಸ್ಥಗಿತಗೊಂಡಿದ್ದ ಕಾಡಾನೆ ಕಾರ್ಯಾಚರಣೆ ನಿನ್ನೆಯಿಂದ ಮತ್ತೆ ಪ್ರಾರಂಭವಾಗಿದೆ। ಐದು ಸಾಕಾನೆಗಳ ಮೂಲಕ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡುವಿನಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ। ಇಂದು ಅಭಿಮನ್ಯು ಕರ್ನಾಟಕ ಭೀಮಾ ಸೇರಿ ಇನ್ನು ಕೆಲ ಸಾಕಾನೆಗಳು ಬರುವ ನಿರೀಕ್ಷೆ ಇದೆ। ಈ ಬಾರಿ 8 ರಿಂದ 9 ಸಾಕಾನೆಗಳ ಮೂಲಕ ಕಾರ್ಯಾಚರಣೆ ನಡೆಯತಾ ಇದೆ। विजयपुर सिद्धेश्वर जात्र व्यापार के मुस्लिम अवकाश आग्रह जात्र दिन मात्र बाकी वाक् समर जोर मुस्लिम व्यापारी निर्बंध बैठे यदे स्पष्टन यत्ना को हिगे निम कुट सदस्य के जात्र व्यापार अंत यत्ना विरद हिंदू मुखंड आक्रोश हो रहा। ಕನ್ನಡ ಬೋರ್ಡ್ ವಿಚಾರ ಹಾಗೂ ಹಳೆ ಕೇಸ್ಗಳಲ್ಲಿ ಜೈಲು ಪಾಲಾಗಿದ್ದ ಕರವೇ ನಾರಾಯಣಗೌಡ 14 ದಿನಗಳ ಬಳಿಕ ಬಂಧ ಮುಕ್ತರಾಗಿದ್ದಾರೆ। ನಿನ್ನೆ ಹಲಸೂರು ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ। ಬಿಡುಗಡೆಯ ಬಳಿಕ ಕರವೇ ನಾರಾಯಣಗೌಡ ಫೇಸ್‌ಬುಕ್ ಅಲ್ಲಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ। ಕನ್ನಡ ನಾಮಫಲಕ ಆಂದೋಲನ ಯಶಸ್ವಿಯಾಗಿದೆ, ಸರ್ಕಾರ ಈ ಬಗ್ಗೆ ಸುಗ್ರೀವಾಜ್ಞೆಯನ್ನ ಹೊರಡಿಸಿದೆ, ಇದು ಕನ್ನಡಿಗರ ಜಯ, ಕರವೇಯ ಜಯ ಅಂತ ಹೇಳಿದ್ದಾರೆ। ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನಕ್ಕೆ ಬೆಂಬಲದ ಮಧ್ಯೆಯೇ ಮಾಲ್ಡೀವ್ಸ್ ಗೆ ಭೇಟಿ ಕೊಡ್ತಾ ಇರುವ ಭಾರತೀಯರ ಸಂಖ್ಯೆಯಲ್ಲಿ ಕುಸಿತ ಕಂಡುಬಂದಿದೆ। 2023 ರಲ್ಲಿ 2.09 ಲಕ್ಷ ಭಾರತೀಯರು ಮಾಲ್ಡೀವ್ಸ್ ಪ್ರವಾಸ ಮಾಡಿ ಮೊದಲ ಸ್ಥಾನದಲ್ಲಿ ಇದ್ದರು। ಈಗ ಜನವರಿ 8 ರವರೆಗೆ ಕೇವಲ 3334 ಭಾರತೀಯರು ಮಾತ್ರ ಮಾಲ್ಡೀವ್ಸ್ ಗೆ ಭೇಟಿ ಕೊಟ್ಟಿದ್ದಾರೆ। ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ನಿರ್ಮಾಣವಾದ ಹಿನ್ನೆಲೆ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ಪ್ರಾಧಿಕಾರ ನಿರ್ಲಕ್ಷ್ಯ ವಹಿಸಿದೆ। ಚನ್ನಪಟ್ಟಣದಿಂದ ಬಿಡದಿವರೆಗೆ ರಸ್ತೆ ಗುಂಡಿ ಬಿದ್ದಿದ್ದು ಸವಾರರು ಭಯದಲ್ಲಿ ವಾಹನ ಓಡಿಸುವಂತಾಗಿದೆ। ಎನ್ನಡೆ ವೈಡರ್ ಮಧ್ಯೆ ಮರಗಳು ಬೆಳೆದಿದ್ದು ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ। ಹೆದ್ದಾರಿಯಲ್ಲಿ ಲೈಟ್ಸ್ ಇಲ್ಲದ ಹಿನ್ನೆಲೆ ಆಕ್ಸಿಡೆಂಟ್ ಪ್ರಕರಣಗಳು ಹೆಚ್ಚಾಗ್ತಿವೆ। ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಳಸವಳ್ಳಿಯಲ್ಲಿ ಯಾವುದೇ ಸೌಕರ್ಯಗಳಿಲ್ಲದೆ ಜನ ಸಂಕಷ್ಟ ಅನುಭವಿಸುತ್ತಿದ್ದಾರೆ। ವಿದ್ಯುತ್ ಸಂಪರ್ಕ ಇಲ್ಲದೆ ಕತ್ತಲಲ್ಲೇ ಜನರು ಬದುಕನ್ನ ಸಾಗಿಸುತ್ತಿದ್ದಾರೆ। ಇವರ ಬಳಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಸಹ ಇಲ್ಲದೆ ಗ್ಯಾರಂಟಿ ಯೋಜನೆಗಳು ಸಿಗ್ತಾ ಇಲ್ಲ। ಹಲವು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ। ಉತ್ತರ ಪ್ರದೇಶದ ಕಾನ್ಪುರದ ಉನ್ನಾದಲ್ಲಿ ಗೂಳಿಯೊಂದು ಜನರಲ್ಲಿ ಆತಂಕ ಹುಟ್ಟಿಸಿದೆ। ಏಕಾಏಕಿ ಶಾಹಗಂಜ್ ಪ್ರದೇಶದಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ನುಗ್ಗಿದೆ। ಇದರಿಂದ ಬ್ಯಾಂಕ್ನಲ್ಲಿದ್ದ ಗ್ರಾಹಕರು ಹಾಗೂ ಬ್ಯಾಂಕ್ ಸಿಬ್ಬಂದಿ ಕೆಲ ಹೊತ್ತು ಆತಂಕಗೊಂಡಿದ್ರು। ಕೆಲ ಹೊತ್ತಿನ ಬಳಿಕ ಗೂಳಿ ಬ್ಯಾಂಕ್ನಿಂದ ಹೊರಹೋಗಿದೆ। ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಾರಥ್ಯದಲ್ಲಿ ನಡೆಯಲಿರುವ ಬಹುನಿರೀಕ್ಷಿತ ಭಾರತ್ ನ್ಯಾಯ ಯಾತ್ರೆಗೆ ಕೊನೆಗೂ ಮಣಿಪುರ ಸರ್ಕಾರ ಅನುಮತಿ ಕೊಟ್ಟಿದೆ। ಜನವರಿ 14 ರಂದು ಮಣಿಪುರ ರಾಜ್ಯದಲ್ಲಿ ಯಾತ್ರೆಗೆ ಚಾಲನೆ ಸಿಗಲಿದ್ದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸೀಮಿತ ಸಂಖ್ಯೆಯ ಸದಸ್ಯರು ಮಾತ್ರ ಭಾಗವಹಿಸಬೇಕು ಅಂತ ಮಣಿಪುರ ಸರ್ಕಾರ ಷರತ್ತು ವಿಧಿಸಿದೆ। ಭಾರತ್ ನ್ಯಾಯ ಯಾತ್ರೆಗೆ ಈಗಾಗಲೇ ಸಿದ್ಧತೆಗಳೆಲ್ಲ ಪೂರ್ಣಗೊಂಡಿವೆ, ಯಾತ್ರೆಗೆ ಕೇವಲ 3 ದಿನ ಮಾತ್ರ ಬಾಕಿ ಉಳಿದಿದೆ। ಲೋಕಸಭೆ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ ಭರ್ಜರಿ ತಯಾರಿ ನಡೆಸಿದೆ। ಇವತ್ತು 28 ಸಚಿವರ ಜೊತೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸಭೆ ನಡೆಸಲಿದ್ದಾರೆ। 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಯೋಜಕರಾಗಿ ನೇಮಕಗೊಂಡಿರುವ 28 ಸಚಿವರು ಹೈಕಮಾಂಡ್ ಕರೆಯ ಮೇರೆಗೆ ದೆಹಲಿಗೆ ತೆರಳಿದ್ದು ಚುನಾವಣಾ ಸಿದ್ಧತಾ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ। ಇನ್ನು ಈ ಸಭೆಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ರಾಹುಲ್ ಗಾಂಧಿ ಸಮಾಲೋಚನೆ ನಡೆಸಲಿದ್ದಾರೆ। ಇದೇ ವೇಳೆ 3 ಡಿಸಿಎಂಗಳ ನೇಮಕ ಹಾಗೂ ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿ ಫೈನಲ್ ಬಗ್ಗೆಯೂ ಚರ್ಚೆ ನಡೆಯಲಿದೆ। ಈಗಾಗಲೇ ಬೆಂಗಳೂರಿನಿಂದ ಸಚಿವ ಕೆಎನ್ ರಾಜಣ್ಣ ತಿಮ್ಮಾಪುರ ಸೇರಿ ಹಲವು ಸಚಿವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ। ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿಸಿಎಂ ನೇಮಕ ಜಿದ್ದಾಜಿದ್ದಿ ಜೋರಾಗಿದೆ। ಡಿಕೆಶಿ ಒಬ್ಬರಿಗೆ ಯಾಕೆ ಡಿಸಿಎಂ ಸ್ಥಾನ, ಇನ್ನೂ 3 ಡಿಸಿಎಂ ಸ್ಥಾನ ಸೃಷ್ಟಿಸಿ ಅಂತ ಸಿಎಂ ಆಪ್ತ ಹಾಗೂ ದಲಿತ ಸಚಿವರು ಗಟ್ಟಿಯಾಗಿ ಧ್ವನಿ ಎತ್ತಿದ್ದಾರೆ। ಈ ಬಗ್ಗೆ ಇವತ್ತು ದೆಹಲಿಯಲ್ಲಿ ಸಚಿವರ ಜೊತೆ ಹೈಕಮಾಂಡ್ ನಾಯಕರು ಚರ್ಚೆ ಮಾಡುವ ಸಾಧ್ಯತೆ ಇದೆ। ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ರಾಜಣ್ಣ ಹಾಗೂ ಮಹದೇವಪ್ಪ 3 ಡಿಸಿಎಂ ನೇಮಕಕ್ಕೆ ಹೆಚ್ಚಿನದಾಗಿ ಒತ್ತಡವನ್ನ ಹೇರ್ತಾ ಇದ್ದಾರೆ। ಲೋಕಸಭಾ ಚುನಾವಣೆ ವೇಳೆ ಕ್ಷೇತ್ರದ ಜವಾಬ್ದಾರಿಯನ್ನ ಸಚಿವರಿಗೆ ನೀಡಿರುವ ಕಾಂಗ್ರೆಸ್ ಹೈಕಮಾಂಡ್ ಚುನಾವಣೆ ನಂತರ ಸಚಿವರ ಮೌಲ್ಯಮಾಪನಕ್ಕೆ ಮುಂದಾಗಿದೆ। ಹೈಕಮಾಂಡ್ ಕೊಟ್ಟಿರುವ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿಭಾಯಿಸಿದ್ರೆ ಸಂಪುಟ ಪುನಾರಚನೆಗೂ ಹಿಂಜರಿಯೋದಿಲ್ಲ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ ಎಚ್ಚರಿಕೆ ಕೊಟ್ಟಿದ್ದಾರೆ। ನಮಗೆ ಅಧಿಕಾರಕ್ಕಿಂತ ಪಕ್ಷದ ಕಾರ್ಯಕರ್ತರ ಹಿತ ಮುಖ್ಯ, ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗೆ ಅಧಿಕಾರ ಹಂಚಿಕೆ ಮಾಡಿ ಅಂತ ಕೆಪಿಸಿಸಿ ಅಧ್ಯಕ್ಷರಿಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ। ಗ್ಯಾರಂಟಿ ಯಶಸ್ವಿ ಅನುಷ್ಠಾನದ ಟ್ರಂಪ್ ಕಾರ್ಡ್ ಮುಂದಿಟ್ಟುಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು ಕಾಂಗ್ರೆಸ್ ಮುಂದಾಗಿದೆ। ಇದಕ್ಕಾಗಿ 4.5 ಕೋಟಿ ಫಲಾನುಭವಿಗಳಿಗೆ ಗ್ಯಾರಂಟಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಸೇರಿ ಹಲವು ಮಹತ್ವದ ಕಾರ್ಯಕ್ರಮಗಳನ್ನು ರೂಪಿಸಲು
ಕಾಂಗ್ರೆಸ್ ನಿರ್ಧಾರ ಮಾಡಿದೆ। ಜೊತೆಗೆ ರಾಜ್ಯ ಮಟ್ಟದ ಕಾರ್ಯಕರ್ತರ ಸಮಾವೇಶ ಜಿಲ್ಲಾ ಹಾಗೂ ವಿಧಾನಸಭಾ ಮಟ್ಟದ ಗ್ಯಾರಂಟಿ ಯೋಜನಾ ಫಲಾನುಭವಿಗಳ ಸಮಾವೇಶಕ್ಕೂ ಪ್ಲಾನ್ ಅನ್ನು ಮಾಡಲಾಗಿದೆ। राज्य सरकार महत्वाकांक्षी योजने युवनिधि योजने के नाले चालने सिगलिदे। सीएम सिद्रामय्या डीसीएम युवनिधि योजने के शिवमोग्गदल्ली चालने कोड्लिदारे। ई मूलक चुनावणे वेळे कांग्रेस घोषिसिद ऐदने ग्यारंटी योजने अधिकृतवागि जारी आगलिदे। शिवमोग्गद फ्रीडम पार्कनल्ली कार्यक्रम नडेयलिद्दु सुमारु 1.5 लक्ष जनरु भागवहिसलिद्दारे। ಬಿಜೆಪಿ ಸಭೆಯಿಂದ ಸಚಿವ ಭಗವಂತ ಖೂಬಾ ಹೊರನಡೆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ಭಗವಂತ ಖೂಬಾ ಅವರೇ ಮಾತನಾಡಿದ್ದಾರೆ। ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಬಲ್ಪದಲ್ಲಿ ಕಾರ್ಯಕ್ರಮ ಇದ್ದ ಕಾರಣ ನಾನು ಸಭೆಯಿಂದ ಹೊರ ಬಂದಿದ್ದೇನೆ। ಆದರೆ ಯಾವುದೇ ಭಿನ್ನಮತ ಇಲ್ಲ, ಜಗಳ ಆಗಿಲ್ಲ, ಇದೆಲ್ಲವೂ ಸತ್ಯಕ್ಕೆ ದೂರವಾದ ಮಾತು ಅಂತ ಭಗವಂತ ಖೂಬಾ ಹೇಳಿದ್ದಾರೆ। गंगावती शासक गाली जनार्दन रेड्डी मत्ते बीजेपी सेरुव वदंती हब्बिदे। ई मध्ये निन्ने संजे देवदुर्गद माजी शासक शिवनगौड नायक अवरन्न भेटियागि सुमारु 1 गंटेगू हेच्चु काल गौप्यवागि चर्चे नडेसिद्दारे। ई चर्चेयिंद बीजेपी सेरुव अनुमान हेच्चागिदे। इवेल्लदर मध्ये अयोध्येय मंत्राक्षतेयन्नु सह जनार्दन रेड्डी मने मनेगे हंचुतिद्दु बीजेपी सेरुव वदंतिगे इदु पुष्टि कोट्टिदे। महाराष्ट्र सीएम एकनाथ शिंदे बणवे निजवाद शिवसेने अंत महाराष्ट्र विधानसभा स्पीकर राहुल नार्वेकर तीर्पु कोट्टिद्दारे। माजी सीएम उद्धव ठाकरे अवरिगे एकनाथ शिंदे अवरन्न पक्षदिंद तेगेदु हाकुव अधिकार इल्ल अंत हेळिद्दारे। अल्लदे सीएम शिंदे मत्तु अवर बेंबलिग शासकरन्न अनर्हगोळिसबेकु अन्नुव ठाकरे बणद बेडिकेयन्न तिरस्करिसलागिदे। स्पीकर आदेशवन्न प्रश्निसि सुप्रीम कोर्ट मेट्टिलेरोदागि उद्धव ठाकरे हेळिद्दारे। जनवरी 22 रंदु नडेयुव राम मंदिरद उद्घाटना कार्यक्रमदल्ली भागियागदिरलु कांग्रेस नायकी सोनिया गांधी हागू एआईसीसी अध्यक्ष मल्लिकार्जुन खर्गे निर्धरिसिद्दारे। राम मंदिरवन्न आरएसएस हागू बीजेपी राजकीय लाभक्के बळसिकोंडिदे। अल्लदे राम मंदिर इन्नू अपूर्णवागिद्दु तरातुरियल्लि उद्घाटने माडलागुत्तिदे अंत आरोप माडिद्दु कार्यक्रमक्के गैरागलु निर्धरिसलागिदे। ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಗೆ ಸಿದ್ಧತೆ ನಡೆಯತಾ ಇದೆ। ಜನವರಿ 22 ರಂದು ನಡೆಯಲಿರುವ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠೆ ಹಾಗೂ ರಾಮಲಲ್ಲಾ ಮೂರ್ತಿಯ ಕೆಲಸವನ್ನ ನಿರ್ವಹಿಸಿದ ಪುತ್ತೂರಿನ ಯುವ ಕಲಾವಿದ ಸುಮಂತ್ ತವರಿಗೆ ವಾಪಸಾಗಿದ್ದಾರೆ। ಮೈಸೂರಿನ ಅರುಣ್ ರಾಜ್ ಯೋಗಿ ತಂಡದ ಕೆಲಸ ಮಾಡಿದ ಪುತ್ತೂರಿನ ಸಾಮೆತಡ್ಕ ನಿವಾಸಿ ಸುಮಂತ್ ರಾಮಲಲ್ಲಾ ಮೂರ್ತಿಯ ಕಸೂತಿ ಕೆಲಸ ಮತ್ತು ಪಾಲಿಶಿಂಗ್ ಕೆಲಸವನ್ನ ನಿರ್ವಹಣೆ ಮಾಡಿದ್ರಂತೆ। ಗದಗಿನ ಶಿವಾನಂದ ಮಠದ ಸದಾಶಿವಾನಂದ ಶ್ರೀಗಳಿಗೆ ಅಯೋಧ್ಯೆ ರಾಮ ಮಂದಿರದ ಆಮಂತ್ರಣವನ್ನ ನೀಡಲಾಗಿದೆ। ಜನವರಿ 22 ರಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನವನ್ನ ಕೊಡಲಾಗಿದ್ದು ಈ ಬಗ್ಗೆ ಮಾತನಾಡಿದ ಕಿರಿಯ ಸ್ವಾಮೀಜಿ ಸದಾಶಿವಾನಂದ ಭಾರತಿ ಸ್ವಾಮೀಜಿ ಪ್ರಭು ಶ್ರೀರಾಮ ಜನ್ಮಭೂಮಿಗೆ ಆಹ್ವಾನ ಬಂದಿದ್ದು ತುಂಬಾನೇ ಖುಷಿ ಕೊಟ್ಟಿದೆ ಅಂತ ಹೇಳಿದ್ದಾರೆ। ಶಿವಮೊಗ್ಗದ ತೀರ್ಥಹಳ್ಳಿಯ ಪುರಾಣ ಪ್ರಸಿದ್ಧ ರಾಮಕೊಂಡಕ್ಕೆ ಹೋಗೋದಿಕ್ಕೆ ಪಟ್ಟಣ ಪಂಚಾಯಿತಿಯ ಅನುದಾನದಲ್ಲಿ ಕಿರು ಸೇತುವೆಯನ್ನ ನಿರ್ಮಿಸಲಾಗಿದೆ। 6.80 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾದ ಕಿರು ಸೇತುವೆಯನ್ನ ಶಾಸಕ ಅರಗ ಜ್ಞಾನೇಂದ್ರ ಉದ್ಘಾಟಿಸಿದ್ದಾರೆ। ಬಳಿಕ ಅರಗ ಮಾತನಾಡಿ ಪ್ರತಿ ಜಾತ್ರೆಯ ಸಂದರ್ಭದಲ್ಲಿ ತೀರ್ಥ ಸ್ನಾನಕ್ಕೆ ಬರುವ ಭಕ್ತರು ಮರಳಿನ ಚೀಲದ ಮೇಲೆ ನಡೆದುಕೊಂಡು ಹೋಗಬೇಕಾಗಿತ್ತು। ಆದರೆ ಈ ಬಾರಿ ಕಿರು ಸೇತುವೆ ನಿರ್ಮಾಣ ಮಾಡಲಾಗಿದೆ, ಇದರಿಂದ ಓಡಾಡೋದಕ್ಕೆ ತುಂಬಾ ಅನುಕೂಲವಾಗಲಿದೆ ಅಂತ ಹೇಳಿದ್ದಾರೆ। ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪಿಎಂ ವಿಶ್ವಕರ್ಮ ಯೋಜನೆ ನೋಂದಣಿಯಲ್ಲಿ ಕೋಲಾರ ಜಿಲ್ಲೆ ದೇಶದಲ್ಲೇ ಮುಂಚೂಣಿಯಲ್ಲಿದೆ ಅಂತ ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದ್ದಾರೆ। ಈಗಾಗಲೇ ಜಿಲ್ಲೆಯಲ್ಲಿ 70,000 ಕ್ಕೂ ಅಧಿಕ ಕುಶಲಕರ್ಮಿಗಳು ಈ ಯೋಜನೆಯಡಿ ತರಬೇತಿಗಾಗಿ ನೋಂದಣಿಯಾಗಿದ್ದು ಇವರಲ್ಲಿ ಮೊದಲ ಹಂತದಲ್ಲಿ 10,000 ಕುಶಲಕರ್ಮಿಗಳಿಗೆ ತರಬೇತಿ ನೀಡಲು ಕೇಂದ್ರ ಸರ್ಕಾರಕ್ಕೆ 3 ಹಂತಗಳಲ್ಲಿ ಶಿಫಾರಸು ಮಾಡಲಾಗಿದೆ ಅಂದಿದ್ದಾರೆ। ಕೇರಳದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ। ನಗರ ಪ್ರದೇಶಕ್ಕೆ ನುಗ್ಗಿ ಕಾಡಾನೆಗಳು ಲಗ್ಗೆ ಇಟ್ಟು ಅವಾಂತರಗಳನ್ನೇ ಮಾಡ್ತಾ ಇವೆ। ಈಗ ಮಲ್ಲಾಪುಜ ಬಳಿ ಅಣೆಕಟ್ಟೆಗೆ ಕಾಡಾನೆಗಳು ಹಿಂಡು ಹಿಂಡಾಗಿ ಲಗ್ಗೆ ಇಡ್ತಾ ಇವೆ। ಕಾಡಾನೆಯ ಹಿಂಡನ್ನ ಕಂಡು ಅಣೆಕಟ್ಟೆ ಸಿಬ್ಬಂದಿಯೇ ಬೆದರಿದ್ದಾರೆ। ಫೇಸ್‌ಬುಕ್ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಇದೀಗ ಗೋಮಾಂಸ ಉದ್ಯಮಕ್ಕೂ ಕಾಲಿಟ್ಟಿದ್ದಾರೆ।
ಬೀಫ್ ಮಾಂಸದ ತಟ್ಟೆ ಮತ್ತು ತಾವು ನಗ್ತಾ ಇರುವ ಫೋಟೋವನ್ನ ಇನ್‌ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದ್ದು ಪ್ರಪಂಚದಲ್ಲಿಯೇ ಅತ್ಯುತ್ತಮ ಗುಣಮಟ್ಟದ ಗೋಮಾಂಸವನ್ನ ಉತ್ಪಾದಿಸುವ ಉದ್ದೇಶದಿಂದ ನಾನು ಕವೈನಲ್ಲಿ ಜಾನುವಾರುಗಳನ್ನ ಸಾಕ್ತಾ ಇದ್ದೇನೆ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಗೂ ಬಿಯರ್ ಕುಡಿಸುತ್ತೇವೆ ಅಂತ ಬರೆದುಕೊಂಡಿದ್ದಾರೆ ಸಿಎನ್ಎನ್ ನ್ಯೂಸ್ 18 ಕೊಡುವ 2023 ರ ಭಾರತೀಯ ಪ್ರಶಸ್ತಿಗೆ ನಟ ಶಾರುಖ್ ಖಾನ್ ಭಾಜನರಾಗಿದ್ದಾರೆ ನಿನ್ನೆ ದೆಹಲಿಯಲ್ಲಿ ನಡೆದ ಅದ್ಧೂರಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪಡೆದರು ನಟ ಶಾರುಖ್ ಖಾನ್ ಇದೇ ವೇಳೆ ಮಾತಾಡಿದ ಶಾರುಖ್ ಖಾನ್ ಕಳೆದ ಹಲವು ವರ್ಷಗಳಿಂದ ತಾವು ಅನುಭವಿಸುತ್ತಾ ಇರುವ ವೇದನೆಗಳ ಬಗ್ಗೆ ಬೇಸರ ಹೊರಹಾಕಿದರು ವಿರೋಧಗಳ ನಡುವೆಯೂ ತಮ್ಮ ಸಿನಿಮಾಗಳು ಸಕ್ಸೆಸ್ ಕಾಣ್ತಿವೆ ಅಂತ ಸಂತಸಪಟ್ಟರು ಇಂದಿನಿಂದ ಭಾರತ ಹಾಗೂ ಅಫ್ಘಾನಿಸ್ತಾನ ಮಧ್ಯೆ ಟಿ20 ಪಂದ್ಯ ಶುರುವಾಗಲಿದೆ ಮೊಹಾಲಿಯ ಪಿಸಿಎ ಸ್ಟೇಡಿಯಂ ನಲ್ಲಿ ಆತಿಥೇಯ ಭಾರತ ತಂಡ ಮೂರು ಪಂದ್ಯಗಳ ಸರಣಿಯ ಮೊದಲ ಟಿ20 ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡವನ್ನ ಎದುರಿಸಲು ಸಜ್ಜಾಗಿದೆ ರೋಹಿತ್ ಹಾಗೂ ಕೊಹ್ಲಿ ತಂಡಕ್ಕೆ ವಾಪಸಾಗಿರುವ ಕಾರಣ ತಂಡದ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಕೆಲವು ಬದಲಾವಣೆ ಆಗಲಿದೆ ರೋಹಿತ್ ಹಾಗೂ ಯಶಸ್ವಿ ಜೈಸ್ವಾಲ್ ಆರಂಭಿಕರಾಗಿ ಆಡಲಿದ್ದಾರೆ ಅಂತ ಕೋಚ್ ರಾಹುಲ್ ದ್ರಾವಿಡ್ ಹೇಳಿದ್ದಾರೆ ಡೇಬಾಸ್ ದರ್ಶನ್ ಕಾರ್ ಕ್ರೇಜ್ ಬಗ್ಗೆ ಹೇಳೋ ಹಾಗೇನೇ ಇಲ್ಲ ಡ್ರೈವರ್ ಇದ್ರು ಎಷ್ಟೋ ಬಾರಿ ಸ್ವತಃ ತಾವೇ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ ದರ್ಶನ್ ಇತ್ತೀಚೆಗೆ ದುಬೈ ಹೋಗಿದ್ದಂತಹ ಸಂದರ್ಭದಲ್ಲೂ ಕೂಡ ದರ್ಶನ್ ಸ್ನೇಹಿತರ ಜೊತೆ ಲಾಂಗ್ ಡ್ರೈವ್ ಹೋಗಿ ಖುಷಿಪಟ್ಟಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ